ನಿಜಾನೆ, ಬರೀ ಬಾಯಿ ಮಾತಿಗೆ ಬೆಲೆ ಇಲ್ಲ. ಸರಿ, ನಿನ್ ಫೋನ್ಗೆ ಒಂದ್ ಫೋಟೋ ಕಳಿಸ್ತೀನಿ, ಅದನ್ನ ನೋಡಿ ಹೇಳು ನಿನ್ ನಿರ್ಧಾರ ಏನು ಅಂತ. ಸಾಯಿಸಿದ್ದು ಯಾರಿವ್ರು, ಯಾರಿವ್ರು? ಈಗ್ಲಾದ್ರೂ ನನ್ ಬಗ್ಗೆ ನಂಬಿಕೆ ಬಂತಾ? ಹಾ, ಬಂತು ಬಂತು, ಖಂಡಿತ ನಾನು ನಿಮ್ಮನ್ನ ನಂಬ್ತೀನಿ. ನೀವು ಕೇಳಿದ್ ನಾನು ನಿಮಗ್ ಕೊಡ್ತೀನಿ. ನಮ್ಮ ಅಪ್ಪನ ಸಾವಿನ ಬಗ್ಗೆ ಏನ್ ಇನ್ಫಾರ್ಮೇಶನ್ ಇದೆಯೋ ನನ್ ಕೊಡ್ತೀರಾ? ಕೊಡೋಣ, ಆದ್ರೆ ಈಗಲ್ಲ. ಮತ್ತೆ ಇನ್ಯಾವಾಗ? ನಿನ್ ಬಗ್ಗೆ ನನ್ಗೂ ನಂಬಿಕೆ ಬಂದ್ಮೇಲೆ. ಏನ್ ಹೇಳ್ತಿದ್ದೀರಾ? ನಾನು ನಿಮ್ಗೆ ಕೊಡು ಅಂತ ಹೇಳ್ತಾ ಇದ್ದೀನಲ್ವಾ? ಪ್ಲೀಸ್, ನೀವ್ಯಾರೋ ನನಗ್ ಗೊತ್ತಿಲ್ಲ, ಆದ್ರೆ ನಮ್ಮಅಪ್ಪನ ಕೊಲೆ ಯಾರು ಮಾಡಿದ್ದು ಅಂತ ನನಗ್ ಗೊತ್ತಾಗ್ಬೇಕು. ಇಲ್ಲ ಅನ್ಬೇಡಿ ದಯವಿಟ್ಟು. ನಿಮ್ ಹತ್ರ ಇರೋ ಎಲ್ಲ ಎವಿಡೆನ್ಸು ನನಗ್ ಕೊಟ್ಬಿಡಿ ಪ್ಲೀಸ್. ಕೊಲೆಗಾರನಿಗೆ ಶಿಕ್ಷೆ ಕೊಡಿಸಿ, ನಮ್ಮಅಪ್ಪನ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು ನಾನು. ನಿಮ್ ನೋವು ನನ್ಗ್ ಅರ್ಥ ಆಗುತ್ತೆ, ಹಾಗೆ ನನ್ ಮಾತನ್ನು ನೀವ್ ಅರ್ಥ ಮಾಡ್ಕೋಬೇಕು. ಏನ್ ಮಾಡ್ಬೇಕು ಹೇಳಿ? ನಿಮ್ಮನ್ನ ನಂಬೋದಾ ಬೇಡ್ವಾ ಅಂತ ಒಂದ್ ಸಣ್ಣ ಟೆಸ್ಟ್ ಮಾಡ್ತೀನಿ. ತುರಳಿ ಫಾರೆಸ್ಟ್ ಒಳಗಡೆ ಒಂದ್ ಸಣ್ಣ ಪಾಳ್ವಿದ ಮನೆ ಇದೆ, ಅಲ್ಲಿಗ್ ಬಂದು 1 ಲಕ್ಷ ದುಡ್ಡು ತಂದಿಟ್ಟೋಗು. 1 ಲಕ್ಷನಾ? ಯಾಕ್ ಮೇಡಮ್, ಕಷ್ಟ ಆಗ್ತಿದ್ಯಾ? ತಕ್ಷಣ 1 ಲಕ್ಷ ಹೊಂದ್ಸೋದು ಅಂದ್ರೆ ಹೇಗೆ? ಏನ್ ಮೇಡಮ್ ಚೌಕಾಸಿನಾ, ಅದೆಲ್ಲ ನನ್ನ ಹತ್ರ ನಡೆಯಲ್ಲ. ನಿಮಗ್ ಬೇಕಾಗಿದ್ ಸಿಗ್ಬೇಕು ಅಂದ್ರೆ ನಾನ್ ಹೇಳಿದ್ ಮಾಡ್ಲೇಬೇಕು. ಹೇಳಿಲ್ವಾ, ಇದ್ ಜಸ್ಟ್ ನಂಬಿಕೆಗೋಸ್ಕರ. ಇಲ್ಲಿ ನಂಬಿಕೆ ತುಂಬಾ ಮುಖ್ಯ. ಈ ವಿಷಯನ್ ಬೇರೆ ಯಾರಿಗಾದ್ರು ತಿಳಿಸಿದ್ರೆ ಅಥವಾ ಪೊಲೀಸರು ಹೇಳಿದ್ರೆ ಈ ನಂಬರ್ ಪರ್ಮನೆಂಟ್ ಆಗಿ ಸ್ವಿಚ್ ಆಫ್ ಆಗುತ್ತೆ, ನಾನು ನಾಪತ್ತೆ. ಯೋಚನೆ ಮಾಡು. ಸರಿ ಸರಿ, ನೀವ್ ಹೇಳಿದಾಗೆ ನಾನು ಮಾಡ್ತೀನಿ. ವೆರಿ ಗುಡ್. ಯಾರಿದು, ಯಾಕ್ ನಮ್ಮಪ್ಪನ್ ಕೊಂದ್ರು? ಇದ್ರಲ್ಲಿ ಆ ಆಂಬ್ಯುಲೆನ್ಸ್ ಡ್ರೈವರ್ ಧನುಷ್ ಪಾತ್ರ ಏನು? ಇದೆಲ್ಲ ನನಗೆ ಗೊತ್ತಾಗ್ಲೇಬೇಕು. ಆ ಹೆಂಗ್ಸ್ ಹತ್ರ ಎಲ್ಲ ದಾಖಲೆನ ತಗೊಳ್ಳೇಬೇಕು. ಈಗ ತಕ್ಷಣಕ್ಕೆ 1 ಲಕ್ಷ ನಾನು ಹೇಗೆ ಅರೇಂಜ್ ಮಾಡ್ಲಿ? ಕೊನೆಗೂ ನಾವು ಅನ್ಕೊಂಡಂಗೆ ಆಯ್ತು ನಾಗಮಣಿ. ರಾಮಚಂದ್ರ ಕಾವೇರಿಗೆ ಸರಿಯಾಗಿ ಬೈದಿದ್ದಾನೆ. ಅದರಿಂದ ಏನ್ ಪ್ರಯೋಜನ ಆಯ್ತು ಈಗ? ಇದೇನೆ ಮೇಘ, ಹೀಗ್ ಮಾತಾಡ್ತಿದ್ಯಾ? ಏನಾಯ್ತು ನಿನ್ಗೆ? ನಾವ್ ಎಕ್ಸ್ಪೆಕ್ಟ್ ಮಾಡಿದ್ದು ಇದನ್ನೇ ತಾನೆ? ಎಕ್ಸ್ಪೆಕ್ಟ್ ಮಾಡಿದ್ ಇದನ್ನೇ, ಆದ್ರೆ ಅದರಿಂದ ಆಗಿದ್ದ ಎಫೆಕ್ಟ್ ಏನು? ಮತ್ತೆ ಹೇಳಿದ್ದೇನೆ ಹೇಳ್ತೀಯಲ್ಲ ಮೇಘ, ರಾಮಚಂದ್ರ ವಸು ಮುಂದೆನೆ ಸಂತೋಷ್ಗೆ ಎಚ್ಚರಿಕೆ ಕೊಟ್ಟಿದ್ದಾನೆ ಅಂದ್ರೆ ಅಲ್ಲಿಗೆ ಕಾವೇರಿ ಕತೆ ಮುಗೀತು ಅಂತಾನೆ ಅರ್ಥ. ಹೌದು ಮೇಘ, ನಿನಗೆ ಯಾಕೆ ಇದೆಲ್ಲ ಅರ್ಥ ಆಗ್ತಾ ಇಲ್ಲ? ನಾನ್ ಹೇಳ್ತಿರೋದು ನಿಮ್ಗಳಿಗೆ ಅರ್ಥ ಆಗ್ತಿಲ್ಲ, ಅದೇ ಸಮಸ್ಯೆ. ಮೇಘ, ಅದೇನು ಅಂತ ಸರಿಯಾಗಿ ಬಿಡಿಸಿ ಹೇಳ್ತೀಯ? ಇಲ್ಲಿಷ್ಟೆಲ್ಲ ನಡೀತು, ಆದ್ರೆ ಕಾವೇರಿಲಿದ್ಲ ಇಲ್ಲ ತಾನೆ? ಅವಳ ಆಬ್ಸೆನ್ಸ್ ಅಲ್ಲಿ ಮಾವ ಕೋಪ ಮಾಡ್ಕೊಂಡಿದ್ನೆ ದೊಡ್ಡದಾಗಿ ಹೇಳ್ಕೊಂಡು ಸೆಲೆಬ್ರೇಟ್ ಮಾಡಿದ್ರೆ ಏನ್ ಪ್ರಯೋಜನ? ಓ, ಅದಾ ನಿಮ್ ಪಾಯಿಂಟು? ಅಂದ್ರೆ ಕಾವೇರಿ ಇಲ್ಲಿದ್ದಾಗ್ಲೇ ಮಾತಾಡ್ಬೇಕಿತ್ತು ಅನ್ನೋದು ತಮ್ಮ ವಾದ. ನೀನ್ ಹೇಳೋದು ಸರಿನೇ, ನಿನ್ ವಾದ ತಪ್ಪು ಅಂತ ನಾನ್ ಹೇಳ್ತಿಲ್ಲ ಮೇಘ, ಆದ್ರೆ ಈಗಾಗಿರೋದ್ರ ಬಗ್ಗೆನೂ ನಾವು ಖುಷಿ ಪಡ್ಬೇಕು. ಇಷ್ಟೆಲ್ಲ ಆಗಿದ್ದು ನಾವು ಮಾಡಿರೋ ಪ್ಲಾನ್ ಇಂದಾನೆ ತಿಳ್ಕೊ. ನಾನ್ ಹೇಳ ನಿಮ್ ಪ್ಲಾನ್ ಫ್ಲಾಪ್ ಅತ್ತೆ. ಏಯ್ ಮೇಘ, ಏನೇ ಹೇಳ್ತಾ ಇದೀಯ ನೀನು? ನನ್ ಲೆಕ್ಕದಲ್ಲಿ ಕಾವೇರಿಗೆ ಇದ್ರಿಂದ ಏನಾದ್ರೂ ಎಫೆಕ್ಟ್ ಆದ್ರೆ ಮಾತ್ರ ನಾವ್ ಗೆದ್ದಾಗೆ, ಇಲ್ಲ ಅಂದ್ರೆ ಇದು ಫ್ಲಾಪ್. ಅದು ಮಾವ ಕಾವೇರಿ ಗ್ವಾನ್ ಮಾಡುವಾಗ ಕಾವೇರಿನೂ ಅಲ್ಲೇ ಇದ್ದು ಮಾವ ಡೈರೆಕ್ಟ್ ಆಗಿ ಗ್ವಾನ್ ಮಾಡಿದ್ರೆ ಅವಳಿಗೆ ಎಲ್ರ ಮುಂದೆ ಅವಮಾನ ಆಗಿರ್ತಿತ್ತು, ಇಲ್ಲ ದೊಡ್ಡ ಜಗಳ ಆಗಿ ರಂಪಾಟ ಆಗಿ ಮನೆನೇ ರಣರಂಗ ಆಗಿರ್ತಿತ್ತು. ಅಷ್ಟರಲ್ಲಿ ಕಾವೇರಿ ಮುಂದಿನ ಲೈಫ್ ಏನು ಅಂತ ಡಿಸೈಡ್ ಆಗಿರ್ತಿತ್ತು. ಅದು ಅದು ನಿಜವಾದ ಸಕ್ಸಸ್. ಇದೇನೆ ಮೇಘ ಈಗ ಮಾತಾಡ್ತಿದ್ಯಲ್ಲ, ನೀನ್ ಮಾತಾಡ್ತಿದ್ದ ನೋಡ್ತಿದ್ರೆ ನನಗೆ ಹೆದರಿಕೆ ಆಗ್ತಿದೆಯಲ್ಲೇ.
ನೀನಿಷ್ಟೆಲ್ಲ ಯಾಕೆ ಮಾತಾಡ್ತಿದ್ಯಾ ಅಂತ ನಂಗೆ ಗೊತ್ತು. ನಾನು ಈ ಪ್ಲಾನ್ ಮಾಡೋದ್ರಲ್ಲಿ ಸೋತಿದ್ದೀನಿ ಅಂತ ಅಲ್ವಾ? ಹೌದು, ನೀವು ಸೋತಿದ್ದೀರಾ. ಯು ಆರ್ ಎ ಲೂಸರ್. ಪ್ಲಾನ್ ಮಾಡೋರ ಕಷ್ಟ ಏನು ಅಂತ ನಿನಗೆ ಗೊತ್ತಿಲ್ಲ ಮೇಘ. ಅದರಲ್ಲೂ ಕಾವೇರಿ ಅಂಥವ್ರ ಮುಂದೆ ಪ್ಲಾನ್ ಮಾಡೋದು ಇನ್ನೂ ಕ್ರಿಟಿಕಲ್. ಕಾವೇರಿ ಇಲ್ಲಿಲ್ಲ ಅಂತ ನಿನಗೂ ಗೊತ್ತು, ಆದರೂ ಅದನ್ನೇ ಯಾಕೆ ಪಾಯಿಂಟ್ ಮಾಡಿ ಹೇಳ್ತಿದ್ಯಾ ಹೇಳು. ಇಲ್ದಿದ್ರೆ ಇರೋ ತರ ಮಾಡ್ಬೇಕಿತ್ತು, ಅದ್ ನಿನ್ ಪ್ಲಾನ್ ಆಗಿರ್ಬೇಕಿತ್ತು. ಯಾಕೆ ಆಗ್ ಮಾಡ್ಲಿಲ್ಲ ಅದೇ ನನ್ ಕ್ವೆಶನ್. ಅಲ್ಲ ಕಡೆ, ಇಲ್ದಿ ಇರೋಣ ಹೇಗ್ ಕರ್ಕೊಂಬರಕ್ಕಾಗತ್ತೆ? ಅದೆಲ್ಲ ನನಗ್ ಗೊತ್ತಿಲ್ಲ ಅತ್ತೆ. ಕಾವೇರಿ ಇಲ್ಲಿದ್ದಿದ್ರೆ ಇವತ್ತು ಇದೆಲ್ಲ ಮುಗ್ದೋಗಿರ್ತಿತ್ತು. ಅಲ್ವೇ, ಅದು ನಾಳೆಗೆ ಯಾಕೆ ಮುಗಿಯಲ್ಲ? ನಿಮ್ಮ ಸೊಸೆಗೆ ಅಷ್ಟೊಂದೆಲ್ಲ ತಾಳ್ಮೆ ಇಲ್ಲ ಕಸ್ತೂರಿ ಅವರೇ. ಇವತ್ತು ಸಂತೋಷ್ ಮುಂದೆ ಖಾರವಾಗಿ ಮಾತಾಡಿರೋರ್ ಎದೆಯಲ್ಲಿ ಇನ್ನೂ ಆರದ ಕೆಂಡ ಇದೆ. ಅದು ನಾಳೆ ಕಾವೇರಿನ ಸುಟ್ಟಾಕೋಕ್ ಕಾಯ್ತಾ ಇದೆ ಅನ್ನೋದು ಇವಳಿಗರ್ಥ ಆಗ್ತಾ ಇಲ್ಲ. ಅಲ್ಲಿವರೆಗೂ ಕಾಯೋ ತಾಳ್ಮೆನೂ ಇವಳಿಗಿಲ್ಲ. ಮೊದ್ಲು ಇವಳಿಗೆ ತಾಳ್ಮೆ ಕಲ್ಸ್ಕೊಡಿ. ನನಗೆ ಯಾರು ಏನು ಕಲ್ಸ್ಬೇಕಾಗಿಲ್ಲ. ಮೇಘ, ಏ ಮೇಘ, ಹೋಗ್ಲಿ ಬಿಡಿ ಕಸ್ತೂರಿ. ಎಲ್ಲಿಗೆ ಹೋಗ್ತಾಳೆ? ಬಂದೇ ಬರ್ತಾಳೆ. ಅವಳಿಗೆ ಎಲ್ಲ ಇವತ್ತೇ ಮುಗಿದು ಹೋಗ್ಬೇಕು ಅನ್ನೋ ಹಠ. ಆದ್ರೆ ನಾಳೆ ಮುಗಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಅನುಭವ ಸಾಲದು. ಎಳೆ ನಿಂಬೆಕಾಯಿಗಳೆಲ್ಲ ನನಗ್ ಪಾಠ ಹೇಳ್ಕೊಡಕ್ ಬಂದ್ರೆ ನನಗಿಷ್ಟ ಆಗಲ್ಲ. ಕಾವೇರಿ ಎಲ್ಲೋಗಿದ್ದೆ? ಇದೇನ್ ಸಂತೋಷ್, ಹೊಸ್ತಾ ಕೇಳ್ತಾ ಇದ್ದೀರಾ? ಕಾವೇರಿ, ಇದು ನಾನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಅಲ್ಲ. ಎಲ್ಲಿ ಹೋಗಿದ್ದೆ ಹೇಳು. ಸಂತೋಷ್, ಅಮ್ಮನ ಮನೆಗೆ ಹೋಗಿದ್ದೆ. ನಾಳೆ ಎಂಗೇಜ್ಮೆಂಟ್ ಅಲ್ವಾ, ತುಂಬಾ ಕೆಲಸಗಳು ಬೇರೆ ಇತ್ತು. ನೀವೇ ಎಂಗೇಜ್ಮೆಂಟ್ ರಿಂಗ್ ತಗೋ ಅಂತ ಹೇಳಿದ್ರಲ್ಲ, ಇವಾಗ ನೀವೇ ಕೇಳ್ತಾ ಇದ್ದೀರಾ? ಸರಿ, ಆದ್ರೆ ನಂದೊಂದು ಕ್ವೆಶನ್ಗೆ ಆನ್ಸರ್ ಮಾಡು. ಯಾಕೆ ಎಲ್ಲರ ಲೈಫಲ್ಲಿ ಇಂಟರ್ಫಿಯರ್ ಆಗ್ತೀಯಾ? ಯಾಕೆ ಎಲ್ಲದನ್ನು ವಿರೋಧಿಸ್ತೀಯಾ? ನೀನ್ ಯಾಕೆ ಎಲ್ಲದನ್ನ ನನ್ನ ತಲೆ ಮೇಲೆ ಇಟ್ಕೊಳ್ತೀಯ? ಏನಾಗಿದೆ ಕಾವೇರಿ ನಿಂಗೆ? ಅದೇ ಚಾಳಿನ ನಿಂಗೆ? ನೀವೇನ್ ಕೇಳ್ತಿದ್ದೀರಾ ಸಂತೋಷ್? ಕಾವೇರಿ, ನನಗೆ ನಿನ್ನ ಅಮಾಯಕತನ ಬೇಕಾಗಿಲ್ಲ, ಆನ್ಸರ್ ಬೇಕು ಹೇಳು. ಅಲ್ಲ, ಎಷ್ಟು ಹೇಳಿದ್ರು ನೀನ್ ಬದಲಾಗಲ್ಲ. ನೀನ್ ಹೀಗ್ ಬಿಹೇವ್ ಮಾಡೋದ್ರಿಂದ ನನ್ಗೆ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ? ಸಂತೋಷ್, ವಿಷಯ ಏನು ಅಂತ ಹೇಳಿ. ನಾನೇನು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಹೆದರಿಕೆ ಆಗ್ತಾ ಇದೆ. ಅಪ್ಪ ನಿನ್ ಮೇಲೆ ರೇಗ್ತಿದ್ರು, ಯಾಕೆಂತ ನಿನ್ ಗೊತ್ತಿಲ್ವಾ? ನಿನ್ ಹೆಂಡತಿಗೆ ಸರಿಯಾಗಿ ಬುದ್ಧಿ ಹೇಳು, ನನ್ ತಂಟೆಗೆ ಬರೋದನ್ನ ನಿಲ್ಸಕ್ ಹೇಳು ಅಂತ ಹೇಳಿದ್ರು. ಏನಿದು ಕಾವೇರಿ, ನೀನ್ ಏನು ಮಾಡಿರ್ಲಿಲ್ಲ ಅಂದ್ರೆ ಅಪ್ಪ ಏನಕ್ಕೆ ಈ ತರ ಮಾತಾಡ್ತಿದ್ರು? ಅದು ನನಗೂ ಗೊತ್ತಿಲ್ಲ ಸಂತೋಷ್. ನೆನ್ನೇನು ಮಾವ ಇದೇ ತರ ಮಾತಾಡಿದ್ರು. ನಾನೇನು ತಪ್ಪು ಮಾಡಿಲ್ಲ, ಆದ್ರೂ ಮಾವ ಯಾಕೆ ಈ ತರ ಮಾತಾಡ್ತಿದಾರೋ ಗೊತ್ತಾಗ್ತಾ ಇಲ್ಲ. ನೀನೇನು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಈ ತರ ಮಾತಾಡ್ತಾರೆ? ಬಹುಶಃ ಅವ್ರಿಗೇನೋ ತೊಂದರೆ ಆಗಿರ್ಬೇಕು ಸಂತೋಷ್, ಅದಕ್ಕೆ ನಾನೇ ಕಾರಣ ಅನ್ಕೊಂಡಿರ್ಬೇಕೇನೋ. ನೋ ನೋ, ಆತರ ಏನಿರಲ್ಲ. ನಾವೆಲ್ಲ ಇರುವಾಗ ಅವ್ರಿಗೇನ್ ಪ್ರಾಬ್ಲಮ್ ಇರುತ್ತೆ ಹೇಳು? ಈಗ ನಾನು ಆಫೀಸ್ಗೆ ಹೋಗ್ತಿದ್ದೀನಲ್ವಾ, ಪ್ರಾಬ್ಲಮು ಅದಲ್ಲ ಕಾವೇರಿ. ಸರಿ ನೋಡೋಣ ಇರು, ನಾನು ಅಪ್ಪ ಹತ್ರ ಮಾತಾಡ್ತೀನಿ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಬಹುಶಃ ನಾನು ಅಮ್ಮನ ಮನೆಗೆ ಜಾಸ್ತಿ ಹೋಗ್ತಾ ಇದ್ದೀನಲ್ವಾ ಸಂತೋಷ್, ಅದಕ್ಕೇನಾದ್ರೂ? ಇಲ್ಲ ಕಾವೇರಿ, ನನಗೇನೋ ಅದು ಕಾರಣ ಅನಿಸ್ತಾ ಇಲ್ಲ. ಅದು ನಾವಿಬ್ರು ಜೊತೆಲಿ ಹೋಗ್ತಿದ್ರಲ್ಲ ಆಗಿತ್ತು, ಆದರೆ ಈಗಿಲ್ಲ. ಸಾರಿ ಕಾವೇರಿ, ನಾನು ನಿಮಗೆ ಸ್ವಲ್ಪ ನೋವಾಗಂಗೆ ಕೇಳ್ಬಿಟ್ಟೆ. ಸಂತೋಷ್, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಗಂಡನ ಹೆಂಡ್ತಿನೋ, ತಪ್ಪು ಮಾಡಿದಾಗ ಸಾರಿ ಕೇಳಲೇಬೇಕು, ಅದು ಸುಖ ದಾಂಪತ್ಯದ ಮೊದಲನೇ ಸೂತ್ರ. ನನ್ನ ಸಿಟ್ಟಿಗೂ ಕಾರಣ ಇದೆ ಕಾವೇರಿ. ನೀನಾಗ್ಲೇ ಏಳೆಂಟು ಜನ್ಮಕ್ಕಾಗೋಷ್ಟು ಅಗ್ನಿಪರೀಕ್ಷೆ ಎದುರಿಸಿದ್ಯಾ, ಇನ್ನೂ ನಿನ್ ಮೇಲೆ ಆರೋಪ ಬಂದ್ರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ ಕಾವೇರಿ. ಅದರಲ್ಲೂ ಅಪ್ಪ ಮತ್ತೆ ನಿನ್ ಮಧ್ಯೆ ಎಲ್ಲ ಸರಿಯೋಯ್ತು ಅನ್ನೋಷ್ಟರಲ್ಲಿ ಮತ್ತೇನೋ ಒಂದು ಶುರುವಾಯ್ತು ಅಂತ ನನಗೆ ಹೆದರಿಕೆ ಆಗೋಯ್ತು. ಅದಕ್ಕೆ ಹಾಗೆ ಬಿಹೇವ್ ಮಾಡಿದೆ ಕಾವೇರಿ. ಇಲ್ಲ ಸಂತೋಷ್, ಈಗಲೂ ಮಾವನ ಮಾತಲ್ಲಿ ನನ್ನ ಕೋಪನೋ ದ್ವೇಷನೋ ಹುಡುಕಲ್ಲ, ಅಪ್ಪ ಮಗಳ ಬಾಂಧವ್ಯನ ಹುಡುಕ್ತೀನಿ.
ಅವ್ರಿಗೆ ನಾನು ಮಗಳ ಥರ. ಅವ್ರು ಎಷ್ಟೇ ಬೇಕಾದ್ರೂ ಬೈಬಹುದು ನನಗೆ. ಒಳ್ಳೆ ಮಾವ ಸೊಸೆ ಕತೆ ಆಯ್ತಿದು. ಹೋಗ್ಲಿ, ಊಟ ಮಾಡ್ದ್ಯಾ? ಓಹೋ, ಅಷ್ಟೆಲ್ಲ ಕಾಳಜಿ ಇದೆಯಾ ಹೆಂಡತಿ ಮೇಲೆ? ಮತ್ತೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನನ್ನ? ಇವತ್ತು ನಿನ್ಗೆ ಊಟ ಮಾಡ್ಸೋದು ಯಾರು ಗೊತ್ತಾ? ನಾನು. ಸಂತೋಷ್ ಬಿಡಿ, ನನ್ನ ಬಿಡಿ ಸಂತೋಷ್. ತುಂಬಾ ಜನಗಳ ಎದುರಿಗೆ ನಿನ್ನನ್ ಬಿಡಲ್ಲ ಅಂತ ಮಾತು ಕೊಟ್ಟು ತಾಳಿ ಕಟ್ಟಿದ್ದೀನಿ. ಈಗ ಬಿಟ್ರೆ ಹೊಡಿತಾರಷ್ಟೇ. ಎದೆಯಲಿ ನಿನ್ನದೆ ಹಸಿ ಬಿಸಿ ಸಂದೇಶ, ಈ ಮನೇಲಿ ನಾವ್ ಅಂದ್ಕೊಂಡಿದ್ ಏನು ನಡೀತಿಲ್ಲ. ನಂಗಂತೂ ತುಂಬಾ ಬೇಜಾರಾಗಿದೆ. ನನ್ ಬಗ್ಗೆ ಯಾರು ತಲೆನೇ ಕೆಡಿಸ್ಕೋತಿಲ್ಲ. ಅದಕ್ಕೆ ನೀನೇ ತಲೆ ಕೆಡಿಸ್ಕೋತಾ ಇದೀಯಾ? ಇನ್ನೇನ್ ಮಾಡ್ಲಿ ಧನುಷ್, ಹೀಗೆ ಸೋತು ಸೋತು ಬದುಕೋಕ್ಕಿಂತ ತಲೆ ಕೆಡಿಸ್ಕೊಂಡು ಸಾಯೋದೇ ಮೇಲು. ಹಾಗೆಲ್ಲ ಸಾಯ ಮಾತಾಡ್ಬೇಡ ಮೇಘ. ಈ ಧನುಷ್ ನಿನ್ ಜೊತೆ ಬಿಂದಾಸ್ ಆಗಿ ನೂರಾರು ವರ್ಷ ಬದುಕೋ ಪ್ಲಾನ್ ಹಾಕೋತಾ ಇದ್ದಾನೆ. ಏನು ನೀವು ತಮಾಷೆ ಮಾಡ್ತಿದ್ದೀರಾ? ಇಲ್ಲ, ನಿಮ್ಗೂ ಕನ್ಸಲ್ಲೇ ಬದುಕೋ ಚಾಳಿನ? ನನ್ಗೂ ಸಾಕಾಗೋಗಿದೆ ಧನುಷ್. ಏನೋ ಆಗುತ್ತೆ ಅಂತ ದಿನ ಕಾಯದೆ ಆಗೋಯ್ತು, ಏನೂ ಆಗ್ತಿಲ್ಲ. ಮುಖ್ಯವಾಗಿ ಆ ಕಾವೇರಿನ ಸೋಲ್ಸಕ್ಕಾಗ್ತಿಲ್ಲ. ಅವಳು ಈ ಮನೇಲಿ ನಮ್ ಮುಂದೆ ಇರೋವರೆಗೂ ನಾವ್ ಏನೂ ಮಾಡಕ್ಕಾಗಲ್ಲ. ಅದಕ್ಕೆ ನಮ್ ನಂಬ್ಕೊಂಡಿರೋದ್ ಯಾರನ್ನ? ನಾಗಮಣಿ ಅತ್ತೆನ. ನಾನು ಎಲ್ಲಾ ಪ್ಲಾನು ನಾಗಮಣಿ ಅತ್ತೆ ಜೊತೆನೆ ಮಾಡ್ಬೇಕಾಗಿದೆ. ಇಲ್ಲ ಧನುಷ್, ನಾಗಮಣಿ ಅತ್ತೆನ ನಂಬ್ಕೊಂಡ್ರೆ ನಾವ್ ಸಾಯೋವರೆಗೂ ಹೀಗೆ ಇರ್ಬೇಕಾಗುತ್ತೆ. ಅವ್ರ ಕೈಲಿ ಏನೂ ಆಗ್ತಿಲ್ಲ, ಎಲ್ಲ ಭ್ರಮೆ ಭ್ರಮೆ ಅನಿಸ್ತಿದೆ. ಯಾಕೆ ಇವತ್ತು ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಬರೀ ಅಪ್ಸೆಟ್ ಅಲ್ಲ, ಹುಚ್ಚು ಹುಚ್ಚು ಹಿಡಿತಿದೆ ನನಗೆ. ನೀವೇ ಹೇಳಿ ಧನುಷ್, ಇಷ್ಟು ದಿನ ಆಯ್ತು ಎಲ್ರು ಪ್ಲಾನ್ ಮಾಡ್ತಾನೆ ಇದ್ದೀರಾ, ಏನಾದ್ರೂ ಡೆವಲಪ್ಮೆಂಟ್ ಆಗಿದ್ಯಾ? ಕಾವೇರಿ ಮೇಲೆ ಯಾವ್ದಾದ್ರು ಬಲವಾದ ಆರೋಪ ಮಾಡಕ್ಕಾಗಿದ್ಯಾ? ಅವಳ ಕಟ್ಟಾಕಾಗಿದ್ಯಾ ಇಲ್ಲ ಮನೆ ಬಿಟ್ಟು ಓಡ್ಸಕ್ಕಾಗಿದ್ಯಾ? ಯಾವ್ದು ಇಲ್ಲ. ಯಾವ್ದು ಆಗಿಲ್ಲ ಅಂದ್ಮೇಲೆ ನನಗೆ ಈ ಮನೇಲಿ ಸಿಗ್ಬೇಕಾಗಿರೋ ಸ್ಥಾನ ಮಾನ ಯಾವ್ದು ಸಿಗಲ್ಲ. ಅದೇ ಎರಡನೇ ದರ್ಜೆ ಸೊಸೆಯಾಗಿ ಇನ್ನು ಈ ಮನೇಲಿ ಎಷ್ಟು ವರ್ಷ ಅಂತ ಬಾಳ್ಲಿ? ನಿನ್ ನೋವು ನನಗೆ ಅರ್ಥ ಆಗುತ್ತೆ. ನೀನ್ ಅಂದ್ಕೊಂಡಂಗೆ ಎಲ್ಲ ಆಗುತ್ತೆ ಮೇಘ, ಆದ್ರೆ ಅದಕ್ಕಿನ್ನೂ ಸಮಯ ಬೇಕು. ಎಂತ ಬೇಟೆಗಾರ ಆದ್ರೂ ಹುಲಿ ಹೊಡೆಯೋದಕ್ಕೆ ಸ್ವಲ್ಪ ಹೊತ್ತಾದ್ರೂ ಕಾಯ್ಲೇಬೇಕು. ಈ ಮಾತನ್ನ ಕೇಳಿ ಕೇಳಿ ಬೇಜಾರಾಗೋಗಿದೆ ಧನುಷ್. ದಯವಿಟ್ಟು ಬೇರೇನಾದ್ರೂ ಮಾತಿದ್ರೆ ಹೇಳ್ತೀರಾ? ನನಗ್ ಹೇಳೋದಕ್ ಗೊತ್ತಿರೋದು ಇದೊಂದೇ ಮೇಘ, ಯಾಕಂದ್ರೆ ನಾನ್ ನನ್ ಮಾತನ್ನ ಬದ್ಲಾಯಿಸಲ್ಲ, ಗುರಿನೂ ಬದ್ಲಾಯಿಸೋದಿಲ್ಲ. ಸರಿ, ನೀವ್ ಯಾರು ಬದ್ಲಾಗ್ಬೇಡಿ, ನಿಮ್ ಕಾರ್ಯತಂತ್ರನೂ ಬದ್ಲಾಯಿಸ್ಬಿಡಿ. ಈ ಮನೇಲಿ ಕೀಳಾಗ್ ಬದುಕೋದು ನಾನ್ ತಾನೇ. ನಿಮ್ಮನ್ ನಂಬ್ಕೊಂಡಿದ್ರೆ ಸಾಯೋವರೆಗೂ ನಾನು ಹೀಗೆ ಬದುಕಬೇಕಾಗುತ್ತೆ, ಒಂಟಿಯಾಗೆ ಬದುಕಬೇಕಾಗುತ್ತೆ. ಯಾಕೇನೋ ಮಾತಾಡ್ತಾ ಇದೀಯ, ನಾವೆಲ್ಲ ಕಷ್ಟಪಡ್ತಾ ಇರೋದು ನಿನ್ಗೋಸ್ಕರನೇ.
ಎಲ್ಲ ಬದಲಾಗುತ್ತೆ ಮೇಘ, ದೊಡ್ಡದಾಗೆ ಬದಲಾಗುತ್ತೆ. ನೀನ್ ಸುಮ್ಮನೆ ದುಡುಕಿ ಏನೇನು ಮಾಡೋದಕ್ಕೆ ಹೋಗ್ಬೇಡ. ಅಷ್ಟಕ್ಕೂ ಏನಾದರೂ ಮಾಡೋದಾದ್ರೆ ಇನ್ನೊಬ್ರು ನಂಬ್ಕೊಂಡು ಏನು ಮಾಡಬೇಡ. ನೀನೇ ಅಖಾಡ ಕೇಳಿ, ನೀನೇ ನೇರವಾಗಿ ಫೈಟ್ ಮಾಡು. ಆ ರೀತಿ ಫೈಟ್ ಮಾಡೋ ಮಜಾನೇ ಬೇರೆ. ಸಂತೋಷ್, ಎದ್ದೇಳಿ, ಎಂಗೇಜ್ಮೆಂಟಿಗೆ ಲೇಟ್ ಆಗುತ್ತೆ. ಸಂತೋಷ್, ನಿಮಗಿನ್ನೂ ನಿದ್ದೆ ಬಿಟ್ಟಿಲ್ವಾ? ಬೇಗ ಎದ್ದೇಳಿ ಸಂತೋಷ್, ಹೊರಡ್ಬೇಕು. ಒಂದೇ ಒಂದು ಗುಡ್ ಮಾರ್ನಿಂಗ್ ಹೇಳಲ್ವಾ? ಒಂದೇ ಒಂದು ಮುತ್ತು ಕೊಟ್ರೆ ಈ ಬಡಪಾಯಿ ಗಂಡ ಖುಷಿ ಖುಷಿಯಾಗಿ ತಳ್ತಾನೆ. ಸಂತೋಷ್, ನಿಮಗಿವತ್ತಿನ ಸೀರಿಯಸ್ನೆಸ್ ಅರ್ಥ ಆಗ್ತಾ ಇಲ್ಲ. ನಿಮ್ ನಿದ್ದೆ ಕಣ್ಣಿನ ಲವ್ ಸ್ಟೋರಿ ಸಾಕು, ಬೇಗ ಎದ್ದೇಳಿ ಸಂತೋಷ್. ಮನೇಲಿ ಅಮ್ಮ ಕಾಯ್ತಿರ್ತಾರೆ, ಸಾನ್ವಿನ ರೆಡಿ ಬೇರೆ ಮಾಡ್ಬೇಕು. ಇನ್ನ ಇದೇ ನಿಮಿಷ ಪ್ಲೀಸ್ ಕಾವೇರಿ, ನಿನ್ ಬಗ್ಗೆ ನಾನೊಂದು ಕನ್ಸು ಕಾಣ್ತಿದ್ದೀನಿ. ಸಂತೋಷ್, ದಯವಿಟ್ಟು ಈ ನಿಮ್ ಕನ್ಸನ್ನ ನಾಳೆ ಇಟ್ಕೋಬಹುದಾ? ತುಂಬಾ ಕೆಲಸ ಇದೆ ಸಂತೋಷ್. ನಾನಿನ್ನು ಎಂಗೇಜ್ಮೆಂಟ್ ವಿಷಯನ ಅಮ್ಮನ್ಗೆ ಮಾವನ್ಗೆ ಹೇಳ್ಬೇಕು. ಇನ್ವೈಟ್ ಕೂಡ ಮಾಡಿಲ್ಲ. ಈ ಮನೇಲಿ ಯಾರಿಗೆ ಹೇಳ್ಬೇಕು ಅಂತ ನಾನಿನ್ನು ಡಿಸೈಡ್ ಕೂಡ ಮಾಡಿಲ್ಲ. ಅದ್ರ ಬಗ್ಗೆನೆ ನಿಮ್ ಹತ್ರ ಮಾತಾಡ್ಬೇಕು ಅಂತ ಬಂದೆ. ನೀವ್ ನೋಡಿದ್ರೆ ಎದ್ದೇಳ್ತಾನೆ ಇಲ್ಲ. ಸರಿ, ನೀವ್ ಮಲ್ಕೊಂಡಿರಿ, ನಾನು ಅಮ್ಮನ್ಗೂ ಮಾವನ್ಗೂ ವಿಷಯ ಹೇಳಿ ಇನ್ವೈಟ್ ಮಾಡಿ ಬರ್ತೀನಿ. ಬಿಟ್ಲಾ, ತುಂಬಾ ಕಾಡ್ಸ್ಬಿಟ್ಟೆ ಅನ್ಸುತ್ತೆ. ಎಂಗೇಜ್ಮೆಂಟ್ ಬೇರೆ, ಬೇಗ ರೆಡಿ ಆಗ್ಲೇಬೇಕು, ಇಲ್ಲಾಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತಾಳೆ. ಕಾವೇರಿ ಬಾ. ಕಾವೇರಿ, ಯಾಕೊಂಥರ ಇದೆಯಾ? ಏನಾಯ್ತು? ಹೋ, ಸಂತೋಷ್ ಆಫೀಸ್ಗೆ ಹೋಗ್ತಾನೆ ಅಂತ ನಿನಗೆ ಪ್ರಾಬ್ಲಮ್ಮಾ? ಇಲ್ಲ ಅಮ್ಮ, ಅವ್ರ ಆಫೀಸ್ಗೆ ಹೋದ್ರೇ ಚಂದ, ನನಗೇನು ತೊಂದರೆ ಆಗ್ತಾ ಇಲ್ಲ. ಅವ್ರು ನನಗೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಒಳ್ಳೇದಾಯ್ತು ಬಿಡು. ಅಮ್ಮ, ಅದು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಏನು ಮದು? ಅತ್ತೆ, ಕಾಫಿ ತಗೊಳ್ಳಿ. ಓ ಕಾವೇರಿ, ನೀನು ಇಲ್ಲೇ ಇದ್ಯಾ? ಎಲ್ರಿಗೂ ಕಾಫಿ ಕೊಟ್ಟಾಯ್ತು, ನಿನಗೂ ಕೊಡೋಣ ಅಂತ ಬಂದೆ. ತಗೋ. ಯಾಕತ್ತೆ ಆಗ ನೋಡ್ತಿದ್ದೀರಾ? ನಾನು ಕಾಫಿ ಕೊಡಬಾರ್ದ? ಹಾಗೆಲ್ಲ ಏನು ಇಲ್ಲಮ್ಮ. ದಿನ ಹೀಗೆ ನಿಮ್ ಸೇವೆ ಮಾಡೋ ಆಸೆ ನನಗೂ ಇದೆ ಅತ್ತೆ. ಆದ್ರೆ ನಾನು ಏನ್ ಮಾಡ್ಲಿ, ನಾನಿರೋದು ಕೆಟ್ಟವ್ರ ಜೊತೆ. ಕಾವೇರಿ ತರ ನಾನು ನಿಮ್ ಜೊತೆ ಇದ್ದಿದ್ರೆ ಒಳ್ಳೆ ಬುದ್ಧಿ ಕಲಿತಿದ್ದೆ. ಕಾವೇರಿ ನಿಮ್ಮನ್ನ ಅಮ್ಮ ಅಂದ್ಕೊಂಡಿದ್ದಾಳೆ, ನಾನು ನಾಗಮಣಿ ಅತ್ತನ ಅಮ್ಮ ಅಂದ್ಕೊಂಡೇ ಬಂದೆ. ಆದ್ರೆ ಅವ್ರು ನನ್ನ ಬದಲಾಗಕ್ಕೆ ಬಿಡ್ಲಿಲ್ಲ. ಬರೀ ಕೆಟ್ಟದ್ದನ್ನೇ ಹೇಳ್ಕೊಡ್ತಾರೆ, ಕೆಟ್ಟದಕ್ಕೆ ಬಳಸ್ಕೋತಾರೆ ನನ್ನನ್ನು.